ಏನು ನಮ್ಮ ರೈಟ್ಸ್ ನಾವು ಪ್ರೊಟೆಕ್ಟ್ ಮಾಡಲೇಬಾರ್ದ ನಾವು? ಏನು ಇದು ಹಿಟ್ರಲ್ ರೂಲಾ? ಇದು ಏನು ನಡೆಸ್ತಾ ಇದ್ದಾರೆ ಬಿ ಜೆ ಪಿಯವರು? ಏನಂತ ತಿಳ್ಕೊಂಡಿದ್ದಾರೆ ನಮ್ಮನ್ನ? ಒಂದು ಇವ್ರು ಕೇಜ್ರಿವಾಲ್ ಅವ್ರು ಹೇಳ್ತಾಯಿದ್ರು, ಆಯ್ತಪ್ಪ ನೀವು ಇದೆಲ್ಲ ತರ್ತಾಯಿದ್ದೀರ, ಇಲ್ಲಿದ್ದವ್ರಿಗೆ ಕೆಲಸ ಇಲ್ಲ. ಈಗ ನಮ್ಮ ಪಕ್ಕದ ಬಾರ್ಡ್ರ್ ಬಾಂಗ್ಲಾದೇಶ್ ಬಾರ್ಡ್ರ್ ಇದೆ, ಪಾಕಿಸ್ತಾನ್ ಬಾರ್ಡ್ರ್ ಇದೆ, ಅಫ್ಘಾನಿಸ್ತಾನ್ ಬಾರ್ಡ್ರ್ ಇದೆ. ನಮ್ಮ ಇಂಡಿಯನ್ಸ್ ಅಲ್ಲಿ ಕನಿಷ್ಠ ಇಲ್ಲಾಂದ್ರು 6-7 ಕೋಟಿ ಜನ ಅಲ್ಲಿ ಕೆಲಸ ಮಾಡ್ತಾಯಿದ್ರೆ, ಅವ್ರೇನಾರ ತೀರ್ಮಾನ ಮಾಡಿ ಅಲ್ಲಿ ತೆಗ್ದೆ ಅವ್ರು ಇಂಡಿಯಾಗೆ ಬಂದರೆ ಅವ್ರು ಎಲ್ಲಿ ವಾಸ ಮಾಡೋದು? ಅವ್ರು ಕೆಲಸ ಕೊಡೋರು ಯಾರು? ಯಾವ ಸ್ಟೇಟಲ್ಲಿ ಅವ್ರಿಗೆ ನೀವು ಅವ್ರಿಗೆ ವಾಸ ಮಾಡೋಕ್ಕೆ ಪರ್ಮಿಷನ್ ಕೊಡ್ತೀರಾ? ಕರ್ನಾಟಕದಲ್ಲೂ ಪರ್ಮಿಷನ್ ಕೊಡ್ತಿರೋ, ಮಹಾರಾಷ್ಟ್ರದಲ್ಲಿ ವಾಸ ಮಾಡ್ತಿರೋ ಅವ್ರನ್ನ, ಇಲ್ಲ ದಿಲ್ಲಿಯಲ್ಲಿ ವಾಸ ಮಾಡ್ತಿರೋ? ಅವ್ರು ಎಲ್ಲಿ ಹೋಗಬೇಕು? ಯಾರು ಕೆಲಸ ಕೊಡೋರು? ಯಾರು ಜವಾಬ್ದಾರಿ ತೊಗೊಳ್ತಾರೆ? ಅವ್ರು ಏನು ಮಾಡೋಕ್ಕೆ ಗೊತ್ತಿಲ್ಲ. ಈಗ ಬಂದಿರೋದು ಮಾಹಿತಿ ಪ್ರಕಾರ ಇದಕ್ಕೆ ಅಮೇರಿಕನೂ ವಿರೋಧ ಮಾಡಿದ್ದಾರೆ, ಅಮೇರಿಕನೂ ವಿರೋಧ ಮಾಡಿದ್ದಾರೆ. ಈಗ ಓಪನ್ ಒಂದು ವಿಡಿಯೋ ರಿಲೀಸ್ ಆಗಿ ಒಂದು ಮಾಧ್ಯಮದಲ್ಲೂ, ಯಾವುದೋ ಒಂದು ಲೋಕಲ್ ಮಾಧ್ಯಮದಲ್ಲೂ ಬಂದಿದೆ, ಯಾರೋ ಪೊಲೀಸ್ ಅವ್ರನ್ನ ಇಷ್ಟೆಲ್ಲ ಗುಂಡಾರ್ಸಿನಿ ಇನ್ನೂ ಒಬ್ಬನೂ ಸತ್ತಿಲ್ಲಲ್ಲೋ ಅಂತಾರೆ. ಅದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಏನು ಈ ಬಿ ಜೆ ಪಿಯವ್ರು ಏನು ಮಾಡೋಕ್ಕೊಟ್ಟಿದ್ದಾರೆ ಅಂತ ನಮ್ಗೆ ಯಾರಿಗೂ ಅರ್ಥ ಆಗ್ತಾಯಿಲ್ಲ. ಇದು ಯಾವ ಕಾರಣಕ್ಕೆ ತಂದಿದ್ದರು, ಇದು ಎನ್ ಆರ್ ಸಿ ಮತ್ತು CAA ಅಂತ ನಮಗಂತೂ ಅರ್ಥನೇ ಆಗ್ತಾಯಿಲ್ಲ. ಈಗಲೂ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ದಯಮಾಡಿ, ವಿ ಆರ್ ಆಲ್ ಇಂಡಿಯನ್ಸ್, ನಾವು ಪ್ರೂವ್ ಮಾಡೋದು ಅಗತ್ಯ ಇಲ್ಲ. ಈಗ ಎಲ್ಲಿಂದ ದಾಖಲೆ ತರಿಸ್ಕಾಗ್ತದೆ? ಈಗ ನಾನು 4 ಬಾರಿ MLA ಆಗಿದ್ದೀನಿ, ನಾನು ಐಡೆಂಟಿಫೈ ಆಗಿದ್ದೀನಿ, ಒಬ್ಬ ಪೊಲಿಟಿಕಲ್ ಐಡೆಂಟಿಫೈ ಆಗಿ ಎಲ್ಲರಿಗೂ ನನ್ನ ಪರಿಚಯ ಇದೆ. ಈಗ ನನ್ನ ತಾತಂದು ಅವನದು ನೀವು ಡಾಕ್ಯುಮೆಂಟ್ಸ್ ತನ್ನಿ ಅಂದರೆ ಎಲ್ಲಿಂದ ತರಕ್ಕೆ ಸಾಧ್ಯ? ನನ್ನಿಂದನೇ ತರಕ್ಕೆ ಸಾಧ್ಯ ಇಲ್ಲ, ನನ್ನಿಂದನೇ ತರಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದ ತರೋದು? ಅದರಿಂದ ಏನು ಲಾಭ? ಎಕ್ಸ್ಪ್ಲೇನ್ ಆದರೂ ಮಾಡಲಿ, ಇದರಿಂದ ಇದು ಲಾಭ ಇದೆಯಪ್ಪ, ಈ ದೇಶಕ್ಕೆ ಒಳ್ಳೇದಾಗ್ತದೆ, ನಮ್ಮ ಇಂಡಿಯಾಗೆ ಒಳ್ಳೇದಾಗ್ತದೆ, ತ್ಯಾಗ ಮಾಡುವ ನಾವು. ಇವ್ರು ಏನು ಎಕ್ಸ್ಪ್ಲೇನೇ ಮಾಡ್ತಾರೆ? ಇದೀಗಿಂತ ದಡೀರಂತ ತಂದುಬಿಟ್ಟವ್ರೆ, ಇದರಿಂದ ಅವ್ರು ದೇಶಕ್ಕೆ ಒಳ್ಳೇದಾಗಂಗಿದ್ರೆ ನಾವೇನು ಬೇಕಾದ್ರೆ ಮಾಡೋಕೆ ಸಿದ್ಧ. ಈಗ ನಂದೇ ಉದಾಹರಣೆ, ಎಲ್ಲಿಂದ ದಾಖಲೆ ತರೋಕ್ಕೆ ಸಾಧ್ಯ? ನಾವು ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಇಲ್ಲ ನಮ್ಮದು, ಮುಂಚೆ ಯಾರು ಡೇಟ್ ಆಫ್ ಬರ್ತ್ ಇತ್ತಲ್ಲ, ಈ ನಡುವೆ ಈಚೀಚೆಗೆ ಅದು ಶಾಸ್ತ್ರ ನೋಡೋರು ಈಗ ಡೇಟ್ ಆಫ್ ಬರ್ತ್ ಬರೀತಾರೆ. ಇದು ಭಾಳ ಜನ ಮಾಧ್ಯಮ ಸ್ನೇಹಿತರಿದ್ದಾರೆ, ಯಾರ್ದನ್ನ ಹೇಳಿ ನಿಮ್ಮದೆಲ್ಲ ಇದೆಯಾ ಡೇಟ್ ಆಫ್ ಬರ್ತ್ ಇದೆಯಾ? ಯಾರು ಮುಂಚೆ ಇಡ್ತಾ ಇರಲಿಲ್ಲ. ಆಯಿತು, ಇದು ತಂದಿದ್ದಾರಲ್ಲ NRC ಮತ್ತು CAA, ಅದರಿಂದ ದೇಶಕ್ಕೆ ಏನು ಲಾಭ? ಏನೋ ಒಂದು ಲಾಭ ಇರಬೇಕಿಲ್ಲ. ಇಲ್ಲಪ್ಪ ನಮ್ಮ ಇದು ತಂದಿದ್ದಕ್ಕೆ ನಮ್ಮ ದೇಶಕ್ಕೆ ಲಾಭ ಆಗ್ತಾ ಇದೆ, ಎಕ್ಸ್ಪ್ಲೇನ್ ಆದರೂ ಮಾಡಿ ನೀವು. ಏನಿಲ್ಲ ಆ ಥರ. ಈಗ ನಮ್ಮ ದೇಶ ಅಂದರೆ, ನಾನು ಭಾಳ ದೇಶದಲ್ಲಿ ಹೋಗಿದ್ದೀನಿ, ನಾನು ಇಂಡಿಯಾ ಬಿಟ್ಟು ನಾನು ಬೇರೆ ಯೂರೋಪ್ ಅಮೇರಿಕಾ ಎಲ್ಲ ಹೋಗಿದ್ದೀನಿ. ನನ್ನ ಅನಿಸಿಕೆ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅಣ್ಣ ತಮ್ಮದಿರಂಗೆ ಎಲ್ಲ ನಾವು ಮಾಡ್ತಾರೆ ಅಂದರೆ ಅದು ನಮ್ಮ ರಾಜ್ಯ ಕರ್ನಾಟಕ. ದಯಮಾಡಿ, ನಾನು ಮನವಿ ಮಾಡ್ಕೊತೀನಿ ಬಿ ಜೆ ಪಿ ಮುಖಂಡರನ್ನ, ದಯಮಾಡಿ ಬೇಡ ಜಾತಿ ಪಾತಿ ತರಬೇಡಿ. ನಾವೆಲ್ಲ ಅಣ್ಣ ತಮ್ಮದಿರಂಗೆ ಬಾಳ್ತಾಯಿದ್ದೀವಿ, ಪ್ರೀತಿಯಿಂದ ಬಾಳ್ತಾಯಿದ್ದೀವಿ. ನಮ್ಮ ನೆಮ್ಮದಿ ಶಾಂತಿ ಬೇಕಾಗಿರೋದು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕಾಗಿರೋದು. ನೀವು ಯಾವುದೋ ನಿಮ್ಮ ಪೊಲಿಟಿಕಲ್ ಲಾಭಕ್ಕೋಸ್ಕರ ನೀವೇನು ಬೇರೆ ಥರ ಮಾಡೋಕ್ಕೆ ಹೊರಡಬೇಡಿ ಅಂತ ಮಾಧ್ಯಮ ಮುಖಾಂತರ ಅವ್ರು ಮನವಿ ಮಾಡ್ತೀವಿ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.